ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಮೀಡಿಯಾ ಅಡ್ಡಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಟೋಕಿಯೋ ಒಲಿಂಪಿಕ್ಸ್ 2021 ಡೇ 4 ಒಂದು ಈ ದಿನದ ಒಂದು ಪ್ರಮುಖ ಮೂರು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತೆರೆದಿಡಲು ಬಂದಿದ್ದೇನೆ. ಏನಪ್ಪ ಆ ಮೂರು ಅಪ್ಡೇಟ್ಗಳಂದರೆ, ಒಂದು ಅಪ್ಡೇಟ್ ಅಥವಾ ಪ್ರಮುಖ ಸುದ್ದಿಗಳಂತ ಅನ್ನಿ. ಏನಪ್ಪ ಪ್ರಮುಖ ಮೂರು ಸುದ್ದಿಗಳಂದರೆ, ಸುದ್ದಿ ಬಂದು 17 ವರ್ಷಗಳ ನಂತರ ಮೊದಲ ಸೋಲು, ನಂತರ ಮೀರಾಬಾಯಿಗೆ ಚಿನ್ನ, ನಂತರ 13 ವರ್ಷದ ಪೂರಿಗೆ ಒಲಿದ ಜಯ. ಫ್ರೆಂಡ್ಸ್, ನಮಗೆ ಒಂದು ಗೊಂದಲ ಉಂಟಾಗಿರ್ಬೋದು, ಏನಪ್ಪ ಯಾರಿಗೆ ಯಾವ ಒಂದು ಟೀಮ್ಗೆ ಸಹ ಯಾವ ಟೀಮ್ಗೆ 17 ವರ್ಷಗಳಂತ ಮೊದಲ ಸೋಲಾಗಿ ಒಂದು ನಿಮ್ಮ ಯೋಚನೆ ನಿಮ್ಮ ತಲೆಯಲ್ಲಿ ಬರ್ತಾಯಿದೆ. ಹಾಗೂ ಡೇ 3 ಅಂದರೆ ಮೂರನೇ ದಿನ ಭಾರತಕ್ಕೆ ಮೊದಲ ಮೆಡಲ್ ತಂದುಕೊಟ್ಟ ಮೀರಾಬಾಯಿ, ಬೆಳ್ಳಿಯ ಮೂಲಕ ಒಂದು ಭಾರತಕ್ಕೆ ಪದಕದ ಸರಮಾಲೆ ಜೋಡಿಸಿದರು. ಅಂಥ ಮೀರಾಬಾಯಿ ಚನಿಗೆ ಹೇಗೆ ಚಿನ್ನ ಸಿಗಲು ಸಾಧ್ಯ ಎಂಬ ಯೋಚನೆ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಹಾಗೂ ಯಾರಪ್ಪ ಆ ಒಂದು 13 ವರ್ಷದ ಪೂರಿ ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಬರ್ತಾಯಿದೆ. ಬನ್ನಿ ಆ ಒಂದು ಮೂರು ಪ್ರಮುಖ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಮೊದಲೇ ಒಂದು ಸುದ್ದಿ ಬಂದು 17 ವರ್ಷಗಳಂತ ಮೊದಲ ಸೋಲು ಯಾವ ಒಂದು ಟೀಮ್ಗೆ ಅಂದರೆ, ಅಮೇರಿಕಾದ ಬಾಸ್ಕೆಟ್ಬಾಲ್ ಟೀಮ್. ಕಳೆದ ಮೂರು ಒಲಿಂಪಿಕ್ಸ್ನಲ್ಲಿ ಅಜೇಯರಾಗಿ ಚಿನ್ನದ ಪದಕ ಗೆದ್ದಿರುವ ಅಮೆರಿಕದ ಪುರುಷರ ಬಾಸ್ಕೆಟ್ಬಾಲ್ ತಂಡವು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ದಯನೀಯ ಸೋಲನ್ನು ನಡೆಸಿದೆ. ಗ್ರೂಪ್ ಎಯಲ್ಲಿ ನಡೆದ ಪಂದ್ಯವು ಫ್ರಾನ್ಸ್ ವಿರುದ್ಧ 83-76 ಅಮೆರಿಕದ ಪುರುಷರ ಬಾಸ್ಕೆಟ್ಬಾಲ್ ತಂಡವು ಇದೇ ಮೊದಲ ಬಾರಿಗೆ ಒಂದು ಪಂದ್ಯದಲ್ಲಿ ಸೋತಿದೆ. 2004 ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಅರ್ಜೆಂಟೀನಾ ವಿರುದ್ಧ ಸೋತ ನಂತರ ಇದೇ ಮೊದಲನೇ ಬಾರಿಗೆ ಅಮೇರಿಕಾದ ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದ ಪುರುಷರ ಬಾಸ್ಕೆಟ್ಬಾಲ್ ತಂಡವು ಈ ಒಂದು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನಡೆದ ಮೊದಲನೇ ಪಂದ್ಯದಲ್ಲಿ ಫ್ರಾನ್ಸ್ ವಿರುದ್ಧ ಒಂದು ಹೀನವಾಗಿ ಸೋತಿದೆ. ಎರಡನೇ ಅಪ್ಡೇಟ್, ಮೀರಾಬಾಯಿಗೆ ಚಿನ್ನ. ಏನಪ್ಪ ಒಂದು ಬೆಳ್ಳಿ ಪದಕ ಒಂದು ಗೆದ್ದ ಮೀರಾಬಾಯಿ ಹೇಗೆ ಚಿನ್ನ ಗೆಲ್ಲಲು ಸಾಧ್ಯ ಎಂಬ ಯೋಚನೆ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಒಲಿಂಪಿಕ್ಸ್ನಲ್ಲಿ ಪದಕದ ಬೇಟೆ ಶುರು ಮಾಡಿದ್ದ ಮೀರಾಬಾಯಿ ಅವರಿಗೆ ಅದೃಷ್ಟದ ಕೈಗೊಳ್ಳುವ ಸಾಧ್ಯತೆ ಇದೆ. ಶನಿವಾರ 49 ಕೆಜಿ ವೆಯ್ಟ್ ಲಿಫ್ಟಿಂಗಲ್ಲಿ ಮೀರಾಬಾಯಿ ಬೆಳ್ಳಿ ಪದಕವನ್ನು ಗೆಲ್ಲುವ ಮೂಲಕ ಭಾರತಕ್ಕೆ ಒಂದು ಮೆಡಲನ್ನು ತಂದುಕೊಟ್ಟರು. ಅಂಥ ಒಂದು ಮೀರಾಬಾಯಿ ಚಾನುವಿಗೆ ಚಿನ್ನ ಸಿಗುವ ಸಾಧ್ಯತೆ ದಟ್ಟವಾಗಿ ಕಾಣುತ್ತದೆ. ಮೀರಾಬಾಯಿ ಎದುರು ಮೊದಲನೇ ಸಾಲಲ್ಲಿ ಗೆದ್ದಿದ್ದ ಚಿನ್ನದ ಓಹು ಜಿಜಿಗೆ ಚಿನ್ನದ ಪದಕ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಯಾಕೆಂದರೆ ಚೀನಾದ ಜಿಜಿ ಅವರು ಡೋಪಿಂಗ್ ಪ್ರಕರಣದಲ್ಲಿ ಬಿದ್ದಿದ್ದು, ಅವರಿಗೆ ಡೋಪಿಂಗ್ ಪರೀಕ್ಷೆ ನಡೆಯುತ್ತಿದೆ ಇವತ್ತಿನದೇ ನಡೆಯುತ್ತೆ. ಒಂದು ಡೋಪಿಂಗ್ ಪ್ರಕರಣದಲ್ಲಿ ಚೀನಾದ ಓಹು ಜಿಜಿ ಅವರು ಪ್ರಕರಣ ಸಾಬೀತಾದರೆ ಅವರು ಚಿನ್ನದ ಪದಕ ಕಳೆದುಕೊಳ್ಳುತ್ತಾರೆ. ಹಾಗೂ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಮೀರಾಬಾಯಿ ಚಾನುಗೆ ಚಿನ್ನ ಸಿಗುತ್ತೆ ಎಂದು ಹೇಳಲಾಗುತ್ತಿದೆ. ಮೂರನೇ ಸುದ್ದಿ ಬಂದು 13 ವರ್ಷದ ಪೂರಿಗೆ ಒಲಿದ ಒಲಿಂಪಿಕ್ ಜಯ. ಚೊಚ್ಚಲ ಬಾರಿಗೆ ಒಲಿಂಪಿಕ್ಸ್ ಅಲ್ಲಿ ಚಿನ್ನ ಗೆದ್ದ 13 ವರ್ಷದ ಪೂರಿ. ಸ್ಕೇಟ್ಬೋರ್ಡಿಂಗ್ನಲ್ಲಿ ಜಪಾನ್ನ ನಿಶಿಯಾ ಪೂಮಜಿ ಚಿನ್ನ ಗೆದ್ದಾರೆ. ಫೈನಲ್ ಪಂದ್ಯದಲ್ಲಿ ಬ್ರೆಜಿಲ್ನ ಅದೇ 13 ವರ್ಷದ ರೈನಾ ಲೀಲಾ ಬೆಳ್ಳಿ ಪದಕ ಗೆದ್ದಾರೆ. ಫೈನಲ್ ಪಂದ್ಯ ವೀಕ್ಷಿಸಲು ಬಹಳ ರೋಮಾಂಚನಕಾರಿಯಾಗಿತ್ತು, ಯಾಕಂದರೆ ಇಬ್ಬರೂ ಸಹ 13 ವರ್ಷದ ಬಾಲಕಿಯರಾಗಿದ್ದಾರೆ. ಈ ಒಂದು ನಿಶಿಯಾ ಪೂಮಜಿ ಜಪಾನ್ನ ಮೊದಲ ಮಹಿಳಾ ಸ್ಕೇಟ್ಬೋರ್ಡ್ನಲ್ಲಿ ಚಿನ್ನ ಪದಕ ಗೆದ್ದ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ.
ಈ ಥರದ ಹೀಗೆ ಆಗಿತ್ತು ಈ ಮೂರು ಅಪ್ಡೇಟ್ಗಳು. ಈ ಥರದ ಕ್ವಿಕ್ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಚಾನಲನ್ನು ಲೈಕ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.